ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದರ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಈ ಒಂದು, ಯಾಕಂದ್ರೆ ಅವಾಗ ಯೂಟ್ಯೂಬ್ನಲ್ಲಿ ಇಂಪಾರ್ಟೆಂಟ್ ಕೆಲವೊಂದಷ್ಟು ಅಪ್ಡೇಟ್ ಬಂದಿದೆ. 5 ಅಪ್ಡೇಟು ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಾಗಲೇಬೇಕು, ಇಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಸ್ಟ್ರೈಕ್ ಬರೋ ಚಾನ್ಸಸ್ ತುಂಬ ಇದೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್ 5 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಅದು ಯಾವ್ಯಾವ ಅಪ್ಡೇಟ್ ಬಂದಿದೆ ಅಂತ ನಾನು ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ತಾನೆ ಎಲ್ಲರಿಗೆ ಎಲ್ಲ ಯೂಟ್ಯೂಬರ್ಸ್ ಇಂಪಾರ್ಟೆಂಟ್ ಈ ಒಂದು ಮಿಸ್ ಮಾಡದೆ ನೀವು ನೋಡಲೇಬೇಕು. ಇಂಪಾರ್ಟೆಂಟ್ ಯೂಟ್ಯೂಬ್ನಿಂದ ಅರ್ಜೆಂಟಾಗಿ ಅಪ್ಡೇಟ್ ಬಂದಿದೆ, ನಾನು ಬಿ ಅರ್ಜೆಂಟಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾವ್ಯಾವ ಅಪ್ಡೇಟ್ ಬಂದಿದೆ ನೋಡುತ್ತೆ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರ ಲಾಸ್ ಮಾತ್ರ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಸಬ್ಸ್ಕ್ರೈಬ್ ಆಗಲ್ಲ ಬಟನ್ ಟರ್ನ್ ಕ್ಲಿಕ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಏನಪ್ಪ ಹೇಳ್ಬೇಕ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟ್ರೈಕ್ ಅನ್ನೋದು ಯಾವ ರೀತಿ ಬರುತ್ತೆ, ನಾವು ಕಮ್ಯುನಿಟಿಗೆ ಸ್ಟ್ರೈಕ್ ನಾವು ಏನಾದರೂ ಮಿಸ್ ತಪ್ಪಾಗಿ ಏನಾದರೂ ವೀಡಿಯೋ ಮಾಡಿದಾಗ ನಮಗೆ ಬರುತ್ತೆ. ಆದರೆ ಬಟ್ ಯೂಟ್ಯೂಬ್ ಮೇಲೆ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಹೇಳ್ಬೇಕ, ಕಮ್ಯುನಿಟಿ ಪೋಸ್ಟ್ ಮೇಲ್ಗಡೆ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸ್ಟ್ರೈಕ್ ಬರುತ್ತೆ. ಇದು ಹೊಸದಾಗಿ ಆ್ಯಡ್ ಆಗಿದೆ. ಇದು ಇವತ್ತಂದ್ರೆ ನವಂಬರ್ 11 ಸ್ಟಾರ್ಟ್ ಆಗಿದೆ, ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಏನಪ್ಪಾ, ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕಮ್ಯುನಿಟಿ ಪೋಸ್ಟ್ ಅಂದರೆ ಕಮ್ಯುನಿಟಿ ಪೋಸ್ಟ್ ಅಂದ ತಕ್ಷಣ ನಾವು ನಮ್ಮ ಫ್ರೆಂಡ್ಸ್ ಲಿಂಕ್ ಆಗಿರ್ಬೋದು, ನಮ್ಮ ವೀಡಿಯೋ ಲಿಂಕ್ ಆಗಿರ್ಬೋದು, ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರೊಂದು ನಮ್ಮ ಅವರೊಂದು ವೀಡಿಯೋ ನಾವು ಏನು ಮಾಡ್ತೀವಿ ಲಿಂಕ್ ಹಾಕ್ತೀವಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ ಅವ್ರ ಫೋಟೋ ಕಮ್ಯುನಿಟಿಯಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಆದರೆ ಬಟ್ ಆ ಒಂದು ಪೋಸ್ಟ್ ಅಂದರೆ ಕಮ್ಯುನಿಟಿಯಲ್ಲಿ ಪೋಸ್ಟ್ ಫೋಟೋ ಅಪ್ಲೋಡ್ ಮಾಡೋದಾಗಿರ್ಬೋದು, ಪೋಲ್ ಆಗಿರ್ಬೋದು, ವೀಡಿಯೋ ಲಿಂಕ್ ಆಗಿರ್ಬೋದು, ಈ ರೀತಿ ನಾವು ಲಿಂಕ್ ಹಾಕೋದ್ರಿಂದ ಕೂಡ ಸ್ಟ್ರೈಕ್ ಅನ್ನೋದು ಯಾಡಾಗುತ್ತೆ. ಇದು ಹೊಸ ನ್ಯೂ ರೂಲ್ಸ್ ಅಂತಲೇ ಹೇಳ್ಬೋದು. ಏನಪ್ಪ ರೂಲ್ಸ್ ಅಂದರೆ, ಯಾಕೆ ನಾವು ಅವರ ಒಂದು ಕಲಿಸಿದಂಥ ಲಿಂಕನ್ನು ಅಲ್ಲಿ ಹಾಕಿದ ಕಮ್ಯುನಿಟಿ ಅಂದರೆ ಅದು ಏನಾದರೂ ವೀಡಿಯೋ ಅಂದರೆ ಆ ಒಂದು ವೀಡಿಯೋ ಏನಾದರೂ ಯೂಟ್ಯೂಬ್ ಪಾಲಿಸಿ ಫಾಲೋ ಮಾಡಲಿಲ್ಲ, ಯೂಟ್ಯೂಬ್ ರೂಲ್ ಏನಾದರೂ ಫಾಲೋ ಮಾಡಲಿಲ್ಲ ಅಂದರೆ ಆ ಒಂದು ವೀಡಿಯೋದಲ್ಲಿ ಅದರಿಂದ ಏನಾಗುತ್ತೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಕಮ್ಯುನಿಟಿಗೆ ಸ್ಟ್ರೈಕ್ ಅನ್ನೋದು ಬೀಳುತ್ತೆ. ಇದು ಯೂಟ್ಯೂಬ್ನಲ್ಲಿ ಬಂದಂಥ ಹೊಸ ನ್ಯೂ ರೂಲ್ಸ್ ಬಂದುಬಿಟ್ಟು ಇದು 11 ನಿನ್ನಿಂದ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಎಲ್ಲ ಯೂಟ್ಯೂಬರ್ಸ್ಗೆ ಹತ್ತಿ ಪ್ರತಿಯೊಬ್ಬರಿಗೆ ಹತ್ತಾ ಇದ್ದೀನಿ, ಎಲ್ಲರಿಗೆ ಹತ್ತಾ ಇದ್ದೀನಿ. ನೀವು ಯಾವುದೇ ಒಂದು ಫೋಟೋ ಆಗಿರ್ಬೋದು, ಯಾವುದೊಂದು ಪೋಲ್ ಆಗಿರ್ಬೋದು, ಯಾವುದೊಂದು ಲಿಂಕ್ ವೀಡಿಯೋ ಅಪ್ಲೋಡ್ ಏನಾದರೂ ಕಮ್ಯುನಿಟಿಯಲ್ಲಿ ನೀವು ಪೋಸ್ಟ್ ಮಾಡುವಾಗ ಇಂಪಾರ್ಟೆಂಟ್ ನೀವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಇದು ಹಾಕ್ಬೇಕು ಇದು ಹಾಕ್ಬಾರ್ದು ಅಂತ ನೋಡಿ ಅದ್ರ ಮೇಲೆ ನೀವು ಡಿಸ್ಕಷನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ಇಲ್ಲಾಂದ್ರೆ ಹಂಗೆ ಅಪ್ಲೋಡ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೇಲೆ ಪರಿಣಾಮ ಬೀಳುತ್ತೆ, ಪನಿಷ್ಮೆಂಟ್ ಅನ್ನೋದು ಬೀಳುತ್ತೆ. ಪ್ರತಿಯೊಬ್ಬರು ಕೂಡ ಇದು ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಇಟ್ಟುಮೇಲೆ ಬಂದಂಥ ಮೊದಲನೇ ರೂಲ್ಸ್ ಮೊದಲನೇ ಅಪ್ಡೇಟ್ ಅಂತ ತಿಳ್ಕೋಬೇಕು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಹೊಸ ನ್ಯೂ ಫೀಚರ್ಸ್, ಇಟ್ಟುಮೇಲೆ ಒಂದು ಹೊಸ ನ್ಯೂ ಫೀಚರ್ಸ್ ಬಂದಿದೆ. ಏನಪ್ಪ ಅನ್ಬೇಕು, ನಮ್ಮೊಂದು ಯೂಟ್ಯೂಬ್ ಚಾನಲ್ ಹೋಮ್ ಪೇಜ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಹೋಮ್ ಪೇಜ್ ಜಾಗದಲ್ಲಿ ಒಂದು ಫೋರ್ ವ್ಯೂ ಅಂತ ಒಂದು ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗ್ತದೆ. ಅಲ್ಲಿ ಹೋಮ್ ಪೇಜ್ ಅಂದರೆ ಯಾವ ರೀತಿ ಅಂದರೆ ಫೋರ್ ವ್ಯೂ ಅಂದರೆ ಇದೊಂದು ಬೆಸ್ಟ್ ಫ್ಯೂಚರ್ ಅಂತ ಹೇಳ್ಬೋದು. ಫೋರ್ ವ್ಯೂ ಅನ್ನೋದು ಯಾವ ರೀತಿ ಅಂದರೆ ಹೋಗ್ರೆ ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಹಲವಾರು ರೀತಿ ಕಂಟೆಂಟ್ ಇದೆ. ನನ್ನೊಂದು ಯೂಟ್ಯೂಬ್ ಚಾನಲ್ ಅಂದರೆ ಸಬ್ಸ್ಕ್ರೈಬರ್ಸ್ ಬಗ್ಗೆ ಆಗಿರ್ಬೋದು, ಟ್ಯಾಕ್ ಮೊಬೈಲ್ ಅನ್ಬಾಕ್ಸಿಂಗ್, ಈ ರೀತಿ ಹಲವಾರು ಕಂಟೆಂಟ್ಗಳು ಮಾಡಿರ್ತೀನಿ. ಒಂದು ಅಂದರೆ ಅರ್ನಿಂಗ್ ಬಗ್ಗೆ ಕಂಟೆಂಟು, ಈ ರೀತಿ ಹಲವಾರು ಕಂಟೆಂಟ್ ವಿಡಿಯೋ ಆಗಿರುತ್ತೆ. ಆದರೆ ಬಟ್ ಅಲ್ಲಿ ಫೋರ್ ವ್ಯೂ ಒಂದು ಹೊಸ ಫೀಚರ್ಸ್ ಆ್ಯಡ್ ಆಗ್ತದೆ. ಅದೇನು ಅದೇನಪ್ಪ ಅಂದರೆ ಬೇಕಾ, ಇನ್ನೂ ಜಸ್ಟ್ ಈಗ ನಮ್ಮೊಂದು ಆಡಿಯನ್ಸರಿಗೆ ಯಾವ್ಯಾವ ಕಂಟೆಂಟ್ ಇಷ್ಟ ಆಗಿದೆ ಜಾಸ್ತಿ, ಈಗ ಜಾಸ್ತಿ ಆಡಿಯನ್ಸ್ ನಮ್ಮಂಥ ಜನ ನೋಡುವಂಥ ನಮ್ಮೊಂದು ಜನ ವೀಡಿಯೋ ಅವರಿಗೆ ಯಾವ ಒಂದು ಕಂಟೆಂಟ್ ಇಷ್ಟ ಆಗಿದೆ ಆ ಕಂಟೆಂಟ್ ಏನು ಮಾಡ್ತಾರೆ ಆ ಕಂಟೆಂಟ್ ನೋಡಿದ ತಕ್ಷಣ ಅದೇನಾಗುತ್ತೆ ಫೋರ್ ವ್ಯೂ ಅಂದರೆ ಫೋರ್ ವ್ಯೂನಿಂದ ಏನಾಗುತ್ತೆ ಆಟೋಮೆಟಿಕ್ ಅದು ಸಜೆಷನ್ ಆಗುತ್ತೆ. ಅಂದರೆ ಅದೇ ಅದೇ ಟಾಪಿಕ್ ಅದೇ ಅದೇ ಕಂಟೆಂಟ್ ಬಗ್ಗೆ ಅದು ಸಜೆಷನ್ ಆಗುತ್ತೆ ಚಾನಲ್ ಹೋಮ್ ಪೇಜಲ್ಲಿ. ಅದು ಏನಾಗುತ್ತೆ ರೆಕಮೆಂಡ್ ಮಾಡುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಈ ಒಂದು ವೀಡಿಯೋ ನೋಡ್ತಾರೆ ಜಾಸ್ತಿ ಇದ್ರ ಮೇಲೆ ನಿಮ್ಮ ಕಂಟೆಂಟ್ ಮೇಲೆ ಇದಿದೆ ಅಂತ ಹೇಳಿ ಏನು ಮಾಡ್ತಾರೆ ಅದು ರೆಕಮೆಂಡ್ ಆಗುತ್ತೆ. ನಾನು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ಮಾಡ್ತಾಯಿದ್ರೆ ಅಪ್ಡೇಟ್ ಬಗ್ಗೆ ತೋರಿಸುತ್ತೆ, ನಾನು ಏನಾದರೂ ಅರ್ನಿಂಗ್ ಬಗ್ಗೆ ಮಾಡ್ತಾಯಿದ್ರೆ ಅರ್ನಿಂಗ್ ಬಗ್ಗೆ ತೋರಿಸುತ್ತೆ. ಇದೊಂದು ಬಸ್ ಅಂದರೆ ಇದೊಂದು ಬೆಸ್ಟ್ ನ್ಯೂ ಫೀಚರ್ಸ್ ಅಂತಲೇ ಹೇಳ್ಬೋದು. ಇದರಿಂದ ವ್ಯೂಸ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಇದು ಯೂಟ್ಯೂಬ್ನಲ್ಲಿ ಬಂದಂಥ ಸೆಕೆಂಡ್ ಅಪ್ಡೇಟ್. ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಇದೇನಪ್ಪ ಅಂದರೆ ಅಡಲ್ಟ್ ಕಂಟೆಂಟ್ ಮೇಲ್ಗಡೆ ಬಂದಿದೆ. ಅಡಲ್ಟ್ ಕಂಟೆಂಟ್ ಅಂದರೆ ಏನಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಅಡಲ್ಟ್ ಕಂಟೆಂಟ್ ಅಂದರೆ ಸ್ಟಾರ್ಟಿಂಗ್ ಅವಾಗಿನ ದಿನದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನನಗೆ ಏನು ಗೊತ್ತಿರಲ್ಲ ಅವಾಗ ಏನಾಯ್ತು ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಈಗ ಆಗಿನ ದಿನದಲ್ಲಿ ಅಡಲ್ಟ್ ಕಂಟೆಂಟ್ ಅಂದ ತಕ್ಷಣನೇ ಏನಾದರೂ ಒಂದು ಸ್ವಲ್ಪ ಮಿಸ್ ಆಗಿ ನಾವು ಏನಾದರೂ ಮಾತಾಡಿದರೆ ಒಂದು ಸ್ವಲ್ಪ ಮಿಸ್ ಆಗಿ ಅಡಲ್ಟ್ ಕಂಟೆಂಟ್ ಏನಾದರೂ ಒಂದು ಸೀನ್ ಹಾಕಿದ್ರೆ ಅದು ಏನಾಗುತ್ತಿತ್ತು ನಮ್ಮೊಂದಿರುವಿಗೆ $1 ಅನ್ನೋದು ಬರ್ತಿತ್ತು. $1 ಬರ್ತು, ಅದರಿಂದ ಏನಿತ್ತು ಚಾನಲ್ ಕೂಡ ಟರ್ಮಿನೇಟ್ ಮಾಡ್ತಾರೆ, ಚಾನಲ್ ಡಿಲೀಟ್ ಕೂಡ ಮಾಡ್ತಾರೆ, ವೀಡಿಯೋ ಕೂಡ ಡಿಲೀಟ್ ಆಗ್ತದೆ, ಚಾನಲ್ ಕೂಡ ಡಿಲೀಟ್ ಆಗ್ತದೆ. ಅದಕ್ಕೆ ಯಾವುದೊಂದು ಮೇಲ್ ಮಾಡ್ತಾರಲ್ಲ ಯಾವುದೊಂದು ಮೆಸೇಜ್ ಮಾಡ್ತಾರಕ್ಕಿಲ್ಲ. ಆದ್ರೆ ಬಟ್ ಈಗ ಹೊಸದಾಗಿ ಹೊಸ ನ್ಯೂ ಅಪ್ಡೇಟ್ ಆಗಿದೆ. ಏನಪ್ಪ ನಮ್ಮೊಂದು ಯೂಟ್ಯೂಬ್ SEO ಏನಿದಾರಲ್ಲ ಅಂದ್ರೆ ನೀಲ್ ಮೋಹನ್ ಅಂತ ಇರ್ತಾರ, ಅವ್ರ ಸರ್ ಅವ್ರು ಏನ್ ಮಾಡಿದ್ರೆ ಹೊಸದಾಗಿ ಒಂದು ಹೊಸ ನ್ಯೂ ಅಪ್ಡೇಟ್ ಮಾಡಿದ್ರೆ ಏನಪ್ಪ ಅಪ್ಡೇಟ್ ಅಂದ್ರೆ ಬೇಕ್ರೆ ನೀವು ಇನ್ನು ಮುಂದೆ ಅಡಲ್ಟ್ ಅಂದ್ರೆ ಅಡಲ್ಟ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿ ಕೂಡ ಮಾನಿಟೈಸೇಷನ್ ಮಾಡ್ಕೊಂಡು ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದಕ್ಕೂ ಕೂಡ ಇವಾಗ ಯಾರು ಸನಪ್ ಪ್ಲೇ ಆಗುತ್ತೆ ಅದ್ರ ಮೂಲಕ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು ಅಂತ. ಇದೊಂದು ಕೂಡ ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಆದರೆ ಇದೊಂದು ಬೆಸ್ಟ್ ಅಂತ ನನಗೆ ಹೇಳೋಕ್ಕಾಗಲ್ಲ, ಇದು ಬೆಸ್ಟ್ ಇದೊಂದು ಬ್ಯಾಡೋ ನನಗೆ ಒಂದು
ಮಿಸ್ಯೂಸ್ ಕಂಟೆಂಟ್ ಹಲವಾರು ಇದೆ ಇತ್ಯಾದಿ, ನೀವು ತಿಳ್ಕೊಳ್ಳಿ ಇತ್ಯಾದಿ ಯಾವ್ಯಾವ ಕಂಟೆಂಟ್ ನಿಮಗೆ ಗೊತ್ತಾಗಿರುತ್ತೆ ಅಡಲ್ಟ್ ಅಂದ ತಕ್ಷಣನೇ. ಅದ್ರ ಬಿಟ್ಟು ಅದರದೇ ಒಂದು ಲಿಮಿಟ್ ಇದೆ, ಅಷ್ಟೇ ಮಾಡಬೇಕು. ಅದ್ರ ಜೊತೆ ತಮ್ನೆಲ್ ಮೇನ್ ಇಂಪಾರ್ಟೆಂಟ್, ತಮ್ನೆಲ್ ನೀವು ತೋರ್ಸಂಗಿಲ್ಲ, ತಮ್ನೆಲ್ ಈ ರೀತಿ ಇದೆ, ಸೀನ್ ತೋರ್ಸಂಗಿಲ್ಲ. ಉಳ್ಕಾದೆಲ್ಲ ನೀವು ವೀಡಿಯೋದಲ್ಲ ಮಾಡ್ಕೊಂಡ್ರೆ ಅದು ನಡೀತೆ, ಮಾಡ್ಕೊಂಡ್ರೆ ಆಗಿರಲ್ಲ. ಒಂದು ಸ್ವಲ್ಪ 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 ಮಾಡಿದರೆ 100% ಮೋನಿಟೈಸೇಷನ್ ಆಗುತ್ತೆ, ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಇದು ಯೂಟ್ಯೂಬ್ನಲ್ಲಿ ಬಂದಂಥ ಮೂರನೇ ಅಪ್ಡೇಟ್, ಇದ್ರ ಮೂಲಕ ನಾವು ಅರ್ನಿಂಗ್ ಮಾಡ್ಕೊಳ್ಳೋದು. ಇನ್ನು ಯೂಟ್ಯೂಬ್ನಲ್ಲಿ ಬಂದಂಥ ನಾಲ್ಕನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕು, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಿಟೈಸೇಷನ್ ಮೇಲೆ ಬಂದಿದೆ. ಮೋನಿಟೈಸೇಷನ್ ಅಂದರೆ ಯಾವ ರೀತಿ ಅಂದರೆ, ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನಿಟೈಸೇಷನ್ ಮಾಡುವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಆ್ಯಡ್ಸ್ ಪ್ಲೇ ಆಗುತ್ತೆ, ಆ ಆ್ಯಡ್ಸ್ ಎಲ್ಲ ಈಗ ಯೂಟ್ಯೂಬ್ದವರು ಕಂಟ್ರೋಲ್ ಮಾಡ್ತಾರೆ. ಎಲ್ಲ ಯೂಟ್ಯೂಬ್ದವರು ಮಾಡ್ತಾರೆ, ರೋಲ್ ಆ್ಯಡ್ಸು ಮತ್ತು ಮೇನ್ ರೋಲ್ ಆ್ಯಡ್ಸು, ಈ ರೀತಿ ಏನು ಆ್ಯಡ್ಸ್ ನಮ್ಮ ಏನಿದ್ರು ಏನಿದೆ ಇಲ್ಲ ಅದೆಲ್ಲ ಯೂಟ್ಯೂಬ್ದವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅವರೇ ಇನ್ನು ಹ್ಯಾಂಡಲ್ ಮಾಡ್ತಾರೆ. ನಮ್ಮೊಂದು ವೀಡಿಯೋಗೆ ಎಲ್ಲಿ ಆ್ಯಡ್ಸ್ ಪ್ಲೇ ಮಾಡಬೇಕು, ನಾನ್ ಸ್ಕಿಪ್ಪೇಬಲ್ ಆ್ಯಡ್ಸ್ ಎಲ್ಲಿ ಪ್ಲೇ ಮಾಡಬೇಕು, ಎಲ್ಲಿ ಪ್ಲೇ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಅವರು ನಮ್ಮೊಂದು ಆಡಿಯೇಷನ್ ಟ್ರ್ಯಾಕ್ ಮಾಡಿ ಅವರೇ ಪ್ಲೇ ಮಾಡ್ತಾರೆ, ಯೂಟ್ಯೂಬ್ದವರೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈಗ ಆದ್ಬಿಟ್ಟು ಈಗ ಸಡನ್ ಆಗಿ ಏನಂದ್ರೆ, ನಾವು ಏನಾದರೂ 8 ನಿಮಿಷ ಮೇಲ್ಗಡೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ, ಆ ಒಂದು ವೀಡಿಯೋ ಇಲ್ಲ 8 ನಿಮಿಷ ಮೇಲ್ಗಡೆ ಇಲ್ಲ ಅಂತ ಇದ್ರೆ, ಆ ಒಂದು ವೀಡಿಯೋ ನಾವೇನು ಮಾಡ್ಕೊಳ್ಳೋ, ನಮ್ಗೆ ಬೇಕಾದ ಜಾಗದಲ್ಲಿ ಕೂಡ ನಾವು ಆ್ಯಡ್ಸ್ ಅನ್ನೋ ಶೇರ್ ಮಾಡ್ಕೊಳ್ಬೋದು. ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಇದೊಂದು ಯೂಟ್ಯೂಬ್ನಲ್ಲಿ ಬಂದಂಥ ಬೆಂಕಿ ಅಪ್ಡೇಟ್, ಇದು ಕೂಡ ತುಂಬ ಯೂಸ್ ಕೊಡುತ್ತೆ, ಯೂಟ್ಯೂಬ್ ಅವರೇ ಕಂಟ್ರೋಲ್ ಮಾಡಿ ಎಲ್ಲ ಆ್ಯಡ್ ಹಾಕ್ತಾರೆ. ಇದು ಯೂಟ್ಯೂಬ್ನಲ್ಲಿ ಬಂದಂಥ 4ನೇ ಅಪ್ಡೇಟ್. ನೀವು ನೋಡ್ಕೊಳ್ಳಿ ಮೋಟಿವೇಷನ್ ಆಗಿದ್ರೆ ಮೋಟಿವೇಷನ್ ಮೇಲೆ ಅಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳೋ ಮೋಟಿವೇಷನ್ ಅಲ್ಲಿ, ಎಲ್ಲ ಅವರೇ ಕಂಟ್ರೋಲ್ ಮಾಡ್ತಾರೆ, ಅಲ್ಲಿ ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಇನ್ನು ಬಂದ್ಬಿಟ್ಟು 5ನೇ ಅಪ್ಡೇಟ್ ನೋಡಿ, ಕೊನೆ ಅಪ್ಡೇಟ್ ಏನಪ್ಪ ಅಂದ್ರೆ, ಯಾಕಂದ್ರೆ ಇದು AI ಮೇಲ್ಗಡೆ ಬಂದಿದೆ. AI ಅನ್ನೋದು ಈಗಿನ ದಿನದಲ್ಲಿ ಎಷ್ಟು ಗ್ರೋ ಆಗ್ತದೆ, ಎಷ್ಟು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈಗ ಸಡನ್ ಒಂದು ಮೊನ್ನೆ ಒಂದು ಇದು ಆಯಿತು, AI ಒಂದು ಸಡನ್ ಒಂದು ಮಿಸ್ಯೂಸ್ ಆಯಿತು, ಏನಂದ್ರೆ ರಶ್ಮಿಕಾ ಮಂದನ ಅವ್ರದ್ದು. ಅದೇ ರೀತಿ ಕೂಡ AI ಅನ್ನೋದು ಅದರಿಂದ ಕೆಲವಷ್ಟು ಜನರಿಗೆ ಬೆನಿಫಿಟ್ಸ್ ಇದೆ, ಇನ್ನು ಕೆಲವಷ್ಟು ಜನರಿಗೆ ಅದರಿಂದ ಬೇಜಾರ್ ಕೂಡ ಆಗುತ್ತೆ, ಅದರಿಂದ ತುಂಬಾ ಲಾಸ್ ಕೂಡ ಆಗುತ್ತೆ, ತುಂಬಾ ಬೇಜಾರ್ ಕೂಡ ಆಗುವಂತ ವಿಷಯನೇ ಇದೆ. AI ಅನ್ನೋದು ತುಂಬಾ ಗ್ರೋ ಆಗುತ್ತೆ, ಅದರಲ್ಲಿ ನಮ್ಮ ಯೂಟ್ಯೂಬ್ದವರು AI ಸಪೋರ್ಟ್ ಇದ್ದಾರೆ. AI ನಮ್ಮ ಯೂಟ್ಯೂಬ್ದವರು ಸಪೋರ್ಟ್ ಇದ್ದಾರೆ. ಯಾವ ರೀತಿ ಅಂದ್ರೆ, AI ಮೂಲಕ ನಮ್ಮ ಯೂಟ್ಯೂಬ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್, ಕೆಲವೊಂದಷ್ಟು ಶಾರ್ಟ್ಸ್ ಅಲ್ಲಿ ಡೈರೆಕ್ಟ್ ಚೇಂಜ್, ಈ ರೀತಿ ಕೆಲವಷ್ಟು ಸಪೋರ್ಟ್ ತೊಗೊಂಡಿದ್ದಾರೆ. AI ಸಪೋರ್ಟ್ ತೊಗೊಂಡ್ ನಮ್ಮ ಯೂಟ್ಯೂಬ್ದವರು ಕೂಡ ಇದ್ದಾರೆ. ಆದ್ಬಿಟ್ಟು ಅದರ ಮೂಲಕ ಕೂಡ ಗೌರ್ಮೆಂಟ್ ಹೊಸ ನ್ಯೂ ರೂಲ್ಸ್ ಮಾಡಿದ್ರು. ಆದ್ಬಿಟ್ಟು ಈಗ ಯೂಟ್ಯೂಬರು ನಮ್ಮೊಂದು ಯೂಟ್ಯೂಬರು AI ಮೂಲಕ ಅಂದ್ರೆ AI ಒಂದು ಹೊಸ ನ್ಯೂ ರೂಲ್ಸ್ ಮಾಡಿದ್ದಾರೆ. ಏನಪ್ಪ ರೂಲ್ಸ್ ಅಂದ್ರೆ, AI ಮೂಲಕ ಕೂಡ ನೀವು ಶಾರ್ಟ್ಸ್ ವೀಡಿಯೋ ಆಗಿರ್ಬೋದು, ಲಾಂಗ್ ವೀಡಿಯೋ ಆಗಿರ್ಬೋದು, ನೀವು ಆ್ಯಡ್ ಮಾಡುವಾಗ ಅಲ್ಲಿ ನಿಮಗೆ ನಾವು ಯೂಟ್ಯೂಬ್ನಲ್ಲಿ ಯಾವ ರೀತಿ ಪ್ರಮೋಷನ್ ಲಾಂಗ್ ವೀಡಿಯೋ ಮಾಡುವಾಗ ಯಾವುದೊಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಒಂದು ವೀಡಿಯೋ ಮಾಡುವಾಗ ಅಲ್ಲಿ ಪೇಯ್ಡ್ ಪ್ರಮೋಷನ್ ಅಂತ ಕ್ಲಿಕ್ ಮಾಡ್ತು. ಅದೇ ರೀತಿ ಕೂಡ ನೀವು AI ಮೂಲಕ ಏನಾದರೂ ಜನರೇಟ್ ಮಾಡಿದ್ರೆ ವಾಯ್ಸು, ಫೋಟೋಸು ಮತ್ತು AI ಸಪೋರ್ಟಿಂದ ಏನೆಲ್ಲ ನೀವು ಕ್ರಿಯೇಟ್ ಮಾಡ್ಕೊಂಡು ಅದೆಲ್ಲಕ್ಕೂ ನೀವು ಏನು ನೋಡಬೇಕು, AI ಸಪೋರ್ಟಿಂದ ಒಂದು ಕ್ರಿಯೇಟ್ ಮಾಡಿದೆ ಅಂತೇಳಿ ನೀವು ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಏನಿದೆಲ್ಲ ಶಾರ್ಟ್ಸ್ ವೀಡಿಯೋ ಅದು ಡಿಲೀಟ್ ಆಗುತ್ತೆ, ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಅದರಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋ ಲಾಂಗ್ ವೀಡಿಯೋ ಅಂದರೆ AI ಮೂಲಕ ನೀವು ಶಾರ್ಟ್ಸ್ ವೀಡಿಯೋ ಕ್ರಿಯೇಟ್ ಮಾಡಿದ್ರೆ ಅದು ಆಗುತ್ತೆ, ಮೋನಿಟೈಸೇಷನ್ ಆಗುತ್ತೆ, ಯಾವುದೊಂದು ಪ್ರಾಬ್ಲಮ್ ಇಲ್ಲ, ಅರ್ನಿಂಗ್ ಮಾಡ್ಕೊಳ್ಬೋದು. ಅದೇ AI ಮೂಲಕ ಪೂರಾ ಈ ಒಂದು ಲಾಂಗ್ ವೀಡಿಯೋ ಎಲ್ಲ AI ಮೂಲಕ ಕ್ರಿಯೇಟ್ ಮಾಡ್ತಂದ್ರೆ ಆಗಲ್ಲ, ಜಸ್ಟ್ ಇಷ್ಟು ಒಂದು 30 ಸೆಕೆಂಡ್ 40 ಸೆಕೆಂಡ್ ಅಂತ ಯೂಸ್ ಮಾಡ್ಕೊಳ್ಬೋದು, ಜಾಸ್ತಿ ಯೂಸ್ ಮಾಡಿದ್ರೆ ಮೋನಿಟೈಸೇಷನ್ ಕೂಡ ಆಗಲ್ಲ. ಇದು ಯೂಟ್ಯೂಬ್ನಲ್ಲಿ ಬಂದಂತ ಹೊಸ ನ್ಯೂ ರೂಲ್ಸ್, ಇದು AI ಮೇಲ್ಗಡೆ ಬಂದಿದೆ, ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಯಾವೊಂದು ಅಪ್ಡೇಟ್ ತುಂಬಾ ಇಷ್ಟ ಆಗಿದೆ, ಅದ್ರ ಜೊತೆ ಇದರಲ್ಲಿ ನಿಮ್ಗೆ ಯಾವ್ದೊಂದು ಡೌಟ್ ಇದೆ ಚಿಕ್ಕದೇ ಕೇಳಿ ಸಿಲ್ಕೊಂಡು ನಾನು ನಿಮಗೆ ಅರ್ಜೆಂಟಾಗಿ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ, ಹೇಳಿದ್ದೀನಿ ಈ ಒಂದು ಮಾಡಿದ್ದೀನಿ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತಿಲ್ಲ. ಬಾಯ್.